ಫುಲ್ ಕ್ಲೋಸ್ ಮಾಡಿಬಿಡಿ. ಕೈ ಹೆಡ್ರೂಮ್ ಬೇಕಷ್ಟೆ. ನೀರು ನೀವೇ ಇಳೀರಿ ಅಂದಿನ ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಮಾರುತಿ ನೆಕ್ಸಾ ಶೋರೂಮ್ ಬಂದಿದ್ದೀನಿ. ನನ್ನ ಮುಂದೆ ನೋಡ್ತಾ ಇದ್ದೀರಲ್ಲ, XL6 ವೆಹಿಕಲ್ ಇದೆ. ಅಂದರೆ ಬಜೆಟಲ್ಲಿ ಯಾರಾದರೂ ನಿಮಗೆ ಇನೋವಾ ತಗೋಬೇಕು ಅನ್ನೋ ಪ್ಲ್ಯಾನ್ಸ್ ಇದ್ದರೆ, ನಿಮ್ಮ ಬಜೆಟ್ ಅಷ್ಟಿಲ್ಲ ಅಂತ ಅಂದರೆ, ಅದೇ ಅದರ ಹಾಫ್ ಪ್ರೈಸಲ್ಲಿ ನಿಮಗೆ ಅದೇ ರೀತಿ ವೆಹಿಕಲ್ ಸಿಗುತ್ತೆ. ಅದನ್ನು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಸ್ಪೆಸಿಫಿಕೇಷನ್ ಹೇಳ್ತೀನಿ, ಪರ್ಫಾರ್ಮೆನ್ಸ್ ಮತ್ತು ಹೇಗೆ ಸರ್ವಿಸ್ ಎಲ್ಲ ಹೇಗಿರುತ್ತೆ, ಸರ್ವಿಸ್ ಕಾಸ್ಟ್ ಏನು ಬೀಳುತ್ತೆ ಎಲ್ಲ ಹೇಳ್ಕೊಡ್ತೀನಿ. ಆ್ಯಂಡ್ ನೋಡಿ, ನಿಮಗೆ ಕಾರಲ್ಲಿ ಎರಡು ಕೀಸ್ ಬರುತ್ತಲ್ವ ಸರ್, ಅಂದರೆ ಸ್ಮಾರ್ಟ್ ಕೀಸ್ ಬರುತ್ತೆ, ಲಾಕ್ ಅನ್ಲಾಕ್ ಮಾತ್ರ ಬರೋದಿಲ್ಲ. ಆ್ಯಂಡ್ ಕೀಸು ಇದು ತೆಗೆದ್ರೆ ಇಲ್ಲಿ ನಿಮಗೆ ಕೀಸ್ ಓಪನ್ ಆಗುತ್ತೆ. ಓಕೆ. ಆ್ಯಂಡ್ ಫ್ರಂಟ್ ಡಿಸೈನ್ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಬೂಟ್ ಓಪನ್ ಮಾಡಿ ಬೂಟ್ ಒಳಗೆ ಏನಿದೆ ಇಂಜಿನ್ ಸ್ಪೆಸಿಫಿಕೇಷನ್ ತಿಳ್ಕೊಳ್ಳೋಣ. ಓಕೆ, ಬೂಟ್ ಇಂಜಿನ್ ಬೇ ನೋಡಿ, ಈ ರೀತಿ ಇದೆ ಸರ್. ಇಂಜಿನ್ ಬಂದು 1.5 liter ಇಂಜಿನ್, 4 cylinder ಇಂಜಿನ್ ಬರುತ್ತೆ. ಪವರ್ 104 PS ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ 138 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಟ್ 4000 RPM ಅಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಕೊಟ್ಟಿರ್ತಾರೆ. ಸೊ ಬಾನೆಟ್ ಇಂಜಿನ್ ಬೇ ಈ ರೀತಿ ಇರುತ್ತೆ. ಓಕೆ, ಇಂಜಿನ್ ಬೇ ಕ್ಲೋಸ್ ಮಾಡೋಣ. ಆ್ಯಂಡ್ ಫ್ರಂಟ್ ಡಿಸೈನ್ ನೋಡೋಣ, ಕಾಣಿಸ್ತಾ ಇದೆಲ್ಲ. LED ಹೆಡ್ಲೈಟ್ಸ್ ಬರುತ್ತೆ. ಆ್ಯಂಡ್ ಡಿಮ್ ಆ್ಯಂಡ್ ಡಿಪ್ ನೋಡಿ, ಈ ರೀತಿ ಕಾಣಿಸುತ್ತೆ. ಓಕೆ, ಆ್ಯಂಡ್ ನಿಮಗೆ ಇಲ್ಲಿ DRLs ಬರುತ್ತೆ ಎರಡು ಸೈಡೂ. ಆ್ಯಂಡ್ ಇಲ್ಲಿ ಇಂಡಿಕೇಟರ್ಸ್, ಕೆಳಗಡೆ ಫಾಗ್ ಲೈಟ್ಸ್ ಬರುತ್ತೆ. ಫ್ರಂಟ್ ಡಿಸೈನ್ ಈ ರೀತಿ ಬರುತ್ತೆ. ಆ್ಯಂಡ್ ಟೋ ಹುಕ್ಗೆ ಪೊಸಿಷನ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕ್ರೋಮಲ್ಲಿ ಒಂದು ಡಿಸೈನ್ ಮತ್ತು ಕ್ರೋಮಲ್ಲೇ ಮಾರುತಿ ಸುಜುಕಿ ಲೋಗೋ ಬರುತ್ತೆ. ಆ್ಯಂಡ್ ಇಂಡಿಕೇಟರ್ಸ್ ನೋಡಿ, ಈ ರೀತಿ ಪಾರ್ಕಿಂಗ್ ಲೈಟ್ಸ್. ಓಕೆ, ಫ್ರಂಟ್ ಡಿಸೈನ್ ಈ ರೀತಿ ಇದೆ. ಈಗ ಸೈಡಿಂದ ನೋಡೋಣ, ಸೈಡ್ ಪ್ರೊಫೈಲ್ ನೋಡಿ ಈ ರೀತಿ ಇದೆ. ಆ್ಯಂಡ್ ಸರ್, ಎಷ್ಟು ಇಂಚ್ ಅಲಾಯ್? 15 inch ಅಲಾಯ್ ಬರುತ್ತೆ. ಆ್ಯಂಡ್ ಇದರದ್ದು ಟೈರ್ ಪ್ರೊಫೈಲ್ 185/65 R15s ಅಲ್ಲ, R15s ಬರುತ್ತೆ. ಇದು ಟಾಪ್ ಎರಡು ವೇರಿಯಂಟ್ಗೂ ಮ್ಯಾಗ್ ವೀಲ್ಸ್ ಬರುತ್ತಾ? ಎರಡಕ್ಕೂ ಮ್ಯಾಗ್ ವೀಲ್ಸ್ ಬರುತ್ತೆ. ಸ್ಟೆಪ್ನಿ ಒಂದು ಸೈಜ್ ಚಿಕ್ಕದು ಬರುತ್ತಾ, ಸೇಮೇ ಬರುತ್ತಾ? ಮ್ಯಾಗ್ ವೀಲ್ ಬರಲ್ಲ, ಒಂದು ಸೈಜ್ ಚಿಕ್ಕದು ಬರುತ್ತೆ. ಓಕೆ, ಒಂದು ಸೈಜ್ ಚಿಕ್ಕದು ಬರುತ್ತೆ. ಇಲ್ಲಿ ನಿಮಗೆ ಒಂದು ಫೈಬರಲ್ಲಿ ಡಿಸೈನ್ ಬರುತ್ತೆ. ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಮಿರರ್ಸ್ ಬರುತ್ತೆ. ಆ್ಯಂಡ್ ಇಂಡಿಕೇಟರ್ಸಲ್ಲಿ LED ಇಂಡಿಕೇಟರ್ಸ್ ಬರುತ್ತೆ, ಲೈಟ್ಸು. ಕ್ರೋಮ್ ಹ್ಯಾಂಡಲ್ ಬಾರ್ಸ್ ಮತ್ತು ರಿಕ್ವೆಸ್ಟ್ ಸೆನ್ಸರ್, ಇಲ್ಲೂ ಕೂಡ ನೀವು ಕೀ ಹಾಕಿ ಓಪನ್ ಮಾಡ್ಬೋದು. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ ಸರ್? 185 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಓಕೆ, ಆ್ಯಂಡ್ ಕ್ಲೈಡಿಂಗ್ ಪೊಸಿಷನ್ ಇಲ್ಲಿದೆ ನೋಡಿ. ಬ್ಯಾಕ್ ಸೈಡು ಕೂಡ ಸೇಮ್, ಡೋರ್ಗೆ ಕ್ರೋಮ್ ಹ್ಯಾಂಡಲ್ ಬಾರ್ಸ್ ಬರುತ್ತೆ, ಮೇಲೆ ರೂಫ್ ರೈನ್ಸ್ ಬರುತ್ತೆ, ಮತ್ತು ಆ್ಯಂಟನ ಬರುತ್ತೆ. ಸರ್, ಇದು ವೆಯ್ಟ್ ಹಾಕ್ಬೋದಾ? ವೆಯ್ಟ್ ಹಾಕ್ಬೋದು ಸರ್, ತುಂಬ ಯೂಸೇಬಲ್ಲ? ಯೂಸೇಬಲ್ ಇಲ್ಲ, ಜಸ್ಟ್ ನಿಮಗೆ ಡಿಸೈನ್ ಅಷ್ಟೇ, ಅಷ್ಟೇನು ಯೂಸ್ ಇಲ್ಲ. ಬ್ಯಾಕ್ ಸೈಡಿಂದ ನೋಡೋಣ ಬನ್ನಿ ಡಿಸೈನು. ಹ್ಯಾಲೋಜನ್ ಬ್ರೇಕ್ ಲೈಟ್ಸ್ ಬರುತ್ತೆ. ಆ್ಯಂಡ್ ಹ್ಯಾಲೋಜನ್ನಲ್ಲಿ ಇಂಡಿಕೇಟರ್ ಲೈಟ್ಸ್ ಬರುತ್ತೆ. ಆ್ಯಂಡ್ ಹೈ ಸ್ಟಾಪ್ ಮೌಂಟ್ ಲೈಟ್ಸ್ ಕೂಡ ಬರುತ್ತೆ ಇಲ್ಲಿ. ಆ್ಯಂಡ್ ವಾಷರ್ ಬರುತ್ತೆ, ಡಿಫಾಗರ್ ಲೈನ್ಸ್ ಆ್ಯಂಡ್ ವೈಪರ್ಸ್ ಕೂಡ ಬರುತ್ತೆ ಇಲ್ಲಿ. ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಲೋಗೋದಲ್ಲಿ ಏನು ಬರುತ್ತೆ, ಇದು ಪಿಯಾನೋ ಬ್ಲ್ಯಾಕ್ ಫಿನಿಷ್ ಬರುತ್ತೆ ವಿತ್ ಶಾರ್ಪ್ ಎಂಡಿಂಗ್ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಕ್ರೋಮ್ ಡಿಸೈನ್, ಮಾರುತಿ ಸುಜುಕಿ ಲೋಗೋ, XL6 ಬ್ಯಾಡ್ಜಿಂಗ್ ಬರುತ್ತೆ. ಆ್ಯಂಡ್ ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ 4 ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ರಿಫ್ಲೆಕ್ಟರ್ಸ್ ಬರುತ್ತೆ. ಬೂಟ್ ಸ್ಪೇಸ್ ಏನಿದೆ ಅಂತ ತಿಳ್ಕೊಣ. ಅಲ್ಲಿ ಸೆವೆನ್ ಸೀಟರ್ ಇಲ್ಲ, ಒಂದು 6 seater ಬರುತ್ತೆ. ಓಕೆ, ಇದು 218 liters ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಅಂದರೆ ಒಂದು ಬಿಗ್ ಸೂಟ್ ಕೇಸ್ ಮತ್ತು ಒಂದೆರಡು ಬ್ಯಾಗ್ ಇಡ್ಬೋದಲ್ಲ, ಕೆಳಗಡೆ ಸ್ಪೇಸ್ ಇರುತ್ತೆ. ಓಕೆ, ಇಲ್ಲಿ ಏನಾದ್ರು ಇಟ್ಕೊಳ್ಳೋದು ಕೂಡ ಸ್ಪೇಸ್ ಇರುತ್ತೆ. ಟೈರ್ ಕೆಳಗಡೆ ಬರ್ತಲ್ಲ, ಸ್ಟೆಪ್ನಿ ನೀವು ಸ್ಟೆಪ್ನಿ ಏನಾದ್ರು ಯೂಸ್ ಮಾಡಬೇಕು ಅಂತ ಇದ್ದರೆ ಕೆಳಗಡೆ ಯೂಸ್ ಮಾಡ್ಕೋಬೋದು. ಇದ್ಕೊಂಡು
ನೋಡಿ, ನಿಮ್ಗೆ ಏನಾದ್ರು ಬ್ಯಾಕಲ್ಲಿ ಬೂಟ್ ಸ್ಪೇಸ್ ಜಾಸ್ತಿ ಬೇಕು, ಒಂದು 4 ಜನ ಮಾತ್ರ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಬೂಟ್ ಸ್ಪೇಸ್ ಬೇಕು ಅಂತ ಅಂದರೆ 50-50 ಸ್ಪ್ಲಿಟ್ಟಲ್ಲಿ ಸೀಟ್ಸ್ ಬರುತ್ತೆ, ಬ್ಯಾಕ್ ಸೀಟ್ಸು ರೇರ್ ಪ್ಯಾಸೆಂಜರ್ಸ್ ಕೊನೆಯಲ್ಲಿ ಇರುತ್ತೆ ಅವ್ರನ್ನ, ಅದನ್ನ ರಿಕ್ಲೈನ್ ಮಾಡ್ಬಿಟ್ಟು ನೀವು ಬೂಟ್ ಸ್ಪೇಸ್ ಜಾಸ್ತಿ ಮಾಡ್ಕೋಬೋದು. 350 liter ಬೂಟ್ ಸ್ಪೇಸ್ ಸಿಗುತ್ತೆ. ಅಂದರೆ ಇದೇ ರೀತಿ ಬ್ಯಾಕ್ ಸೀಟ್ಸು ಎಂಡಲ್ಲಿ ಕೂತಿರೋರ್ಗೂ ಕೂಡ ಹೆಡ್ ರೆಸ್ಟ್ ಬರುತ್ತೆ. ಮಿಡ್ ಸೀಟಲ್ಲಿ ಕೂರೋರಿಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸ್ಪೇಸು, ಲೆಗ್ ರೂಮು, ನೀ ರೂಮು ತುಂಬ ಚೆನ್ನಾಗಿದೆ, ಹೆಡ್ ರೂಮ್ ಕೂಡ ಬೇಕಾದಷ್ಟು. ಆ್ಯಂಡ್ ಇವ್ರಿಗೂ ಮಿಡಲ್ ಸೀಟಲ್ಲಿರೋರು ಕೂಡ ಎಸಿ ವೆಂಟ್ಸ್ ಕೊಟ್ಟಿದ್ದಾರೆ. ಸೊ ಕಂಫರ್ಟಾಗಿ ಲಾಂಗ್ ರೂಟ್ ನೀವು ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ ಆರ್ಮ್ ರೆಸ್ಟ್ ಕೂಡ ಸಿಗುತ್ತೆ, ಆ್ಯಂಡ್ ಚಾರ್ಜಿಂಗ್ ಪಾಯಿಂಟು ಬರುತ್ತೆ. ಓಕೆ, ಬಕೆಟ್ ಸೀಟ್ಸ್, ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ. ಆ್ಯಂಡ್ ರೇರಲ್ಲಿ ಕೂರ್ಬೇಕಲ್ಲ ಯಾರಾದರೂ ಕೂರ್ತೀರಾ? ಈಗೇನಾದ್ರು ರೇರಲ್ಲಿ ಪ್ಯಾಸೆಂಜರ್ ಈಗ ಲಾಸ್ಟ್ ರೋಲ್ ಕೂರೋರಿಗೆ ಹಾಕಿದ್ರೆ ನೋಡಿ, ಲಾಸ್ಟ್ ಸೀಟಲ್ಲಿ ಕೂತಿರೋರು ಆರಾಮಾಗಿ ಕಂಫರ್ಟಾಗಿ ಕೂರ್ಬೋದು. ಲೆಗ್ ರೂಮ್ ನೋಡಿ, ಇಲ್ಲಿ ಕೈ ಕಾಣಿಸ್ತಿದೆ ಅನ್ಕೋತೀನಿ, ಲೆಗ್ ರೂಮು ಸಫಿಷಿಯಂಟ್ ಆಗಿದೆ. ನೀ ರೂಮ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಇನೋವಾದಲ್ಲೂ ಇಷ್ಟು ಸ್ಪೇಸ್ ಸಿಗಲ್ಲ ಅನ್ಕೋತೀನಿ, ನಾನು ಲಾಸ್ಟಲ್ಲಿ ಅಷ್ಟು ಸ್ಪೇಸ್ ಸಿಗುತ್ತೆ ಮಾರುತಿ ಸುಜುಕಿ XL6 ಅಲ್ಲಿ. ಓಕೆ, ಫ್ರಂಟ್ ಸೀಟಲ್ಲಿ ಡ್ರೈವರ್ಗೆ ಮತ್ತು ಕೋ ಪ್ಯಾಸೆಂಜರ್ಗೆ ಏನೇನು ಕೊಟ್ಟಿದ್ದಾರೆ ಫೀಚರ್ಸ್ ನೋಡೋಣ ಬನ್ನಿ. 7-inch ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, ಸ್ಟೇರಿಂಗ್ ಅಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಜೊತೆ ಬರುತ್ತೆ. ಅಂಡ್ ಕ್ರೂಸ್ ಕಂಟ್ರೋಲ್ ಕೂಡ ಎಷ್ಟು ಸ್ಪೀಡ್ ಬೇಕು. ಈಗ ಒಂದು ಲಾಂಗ್ ಡ್ರೈವ್ ಅಲ್ಲಿ ಹೋಗ್ತಾ ಇರ್ತೀರಾ, ಒಂದು ಲಾಂಗ್ ಸಟ್ ಸಿಗುತ್ತೆ, ಅಬೌವ್ 40 kilometers ನಿಮ್ಮನ್ನ ಕ್ರೂಸ್ ಸೆಟ್ ಮಾಡಬಹುದು. ಓಕೆ, ಸೊ ಕ್ರೂಸ್ ಸೆಟ್ ಮಾಡಿ ಜಸ್ಟ್ ಸೆಟ್ ಅಂತ ಮಾಡಿದ್ರೆ ಎಕ್ಸ್ಟ್ರಾ ನ ಕಾಲ್ ತೆಗೆದ್ರು ನಿಮಗೆ ಅದೇ ಸ್ಪೀಡ್ ಗಾಡಿ ಹೋಗ್ತಾ ಇರುತ್ತೆ. ನೀವು ಸ್ಪೀಡ್ ನ ಹಿಂದೆಲ್ಲ ಇನ್ಕ್ರೀಸ್ ಮಾಡ್ಕೋಬಹುದು, ಸ್ಟೇರಿಂಗ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೋಬಹುದು, ಡಿಕ್ರೀಸ್ ಕೂಡ ಮಾಡ್ಕೋಬಹುದು. ಸೊ ಒನ್ಸ್ ಬ್ರೇಕ್ ಅಥವಾ ಕ್ಲಚ್ ಅಪ್ಲೈ ಮಾಡ್ತಾ ಕ್ರೂಸ್ ಕಟ್ ಆಫ್ ಆಗುತ್ತೆ, ನೀವು ಮತ್ತೆ ಸೆಟ್ ಮಾಡಿ ಡ್ರೈವ್ ಮಾಡಬಹುದು. ಬಾಕ್ಸ್ ಬರುತ್ತೆ ನಿಮಗೆ, ಇಲ್ಲಿ ಕಪ್ ಹೋಲ್ಡರ್ಸ್ ವಿತ್ ಗ್ಲೋ ಬಾಕ್ಸ್ ಬರುತ್ತೆ ನಿಮ್ಗೆ, ಅಂದ್ರೆ ಲೈಕ್ ಏನಾದ್ರೂ ಬಾಟಲ್ಸ್ ಅಥವಾ ಚಾಕ್ಲೇಟ್ಸ್ ಇತ್ತು ಅಂದ್ರೆ ಅಲ್ಲಿ ಎಸಿ ವೆಂಟ್ ಇದೆ ನಿಮಗೆ, ಕೂಲ್ ಆಗುತ್ತೆ, ಕೂಲ್ ಆಗುತ್ತೆ. ಜ್ಯೂಸ್ ಏನಾದ್ರೂ ತಗೊಂಡ್ರೆ ಒಂದಿವೆ, ಟೆಂಪರೇಚರ್ ಮೈಂಟೈನ್ ಮಾಡುತ್ತೆ. ಆಟೋ ಕಟ್ ಆಫ್ ಏನಿದೆ, ನೀವು ಸಿಗ್ನಲ್ ಅಥವಾ ಎಲ್ಲಾದ್ರೂ ಇದ್ರೆ ಹೇಗೆ ಅದು ವರ್ಕ್ ಆಗುತ್ತೆ ಅಂತ ಇಲ್ಲಿ ಡೆಮೋನ್ಸ್ಟ್ರೇಟ್ ಮಾಡ್ತಾರೆ. ಈಗ ಸಿಗ್ನಲ್ ಅಲ್ಲಿ ನಿಂತಿದ್ದೀರಾ ಅಂತ ಹೇಳ್ತಾರೆ, ಸಿಗ್ನಲ್ ಇರುತ್ತೆ, ಜಸ್ಟ್ ಒಂದು ನ್ಯೂಟ್ರಲ್ ಗೆ ಹಾಕ್ಬಿಟ್ಟು ನ್ಯೂಟ್ರಲ್ ಗೆ ಕ್ಲಚ್ ನ ರಿಲೀಸ್ ಮಾಡ್ತಾ ಅಂದ್ರೆ ಇಂಜಿನ್ ಕಟ್ ಆಫ್ ಆಗುತ್ತೆ ನಿಮಗೆ. ಈಗ ಆಫ್ ಆಯ್ತಾ? ಇಲ್ಲ, ಈಗ ಆನ್ ಆಗಿದೆ. ಓಕೆ, ಟ್ರಾವೆಲ್ ಇದ್ದಾಗ ಅಂದ್ರೆ ನಾವು ಒಂದು ಎಷ್ಟು ಒಂದು 2-3 kilometers ರನ್ ಆಗಿರ್ಬೇಕು, ಸ್ಟಾರ್ಟಿಂಗ್ ರನ್ ಆಗಬೇಕು, ಅದಾದ್ಮೇಲೆ ನಿಮಗೆ ಸ್ಮಾರ್ಟ್ ಹೈಬ್ರಿಡ್ ವರ್ಕ್ ಆಗುತ್ತೆ. ಸೊ ಸಿಗ್ನಲ್ ಹೋಗಿ ನಿಲ್ಸಿದಾಗ ಏನಾಗುತ್ತೆ, ನ್ಯೂಟ್ರಲ್ ಇಂದ ಜಸ್ಟ್ ಕ್ಲಚ್ ರಿಲೀಸ್ ಮಾಡೋದು ಇಂಜಿನ್ ಆಟೋಮೆಟಿಕ್ಲಿ ಕಟ್ ಆಫ್ ಆಗುತ್ತೆ. ಅವಾಗ ನಿಮಗೆ ಪೆಟ್ರೋಲ್ ಫ್ಲೂ ಇರೋಲ್ಲ, ನಿಮಗೆ ಸಿಸ್ಟಮ್ ವರ್ಕಿಂಗ್ ಅಲ್ಲಿ ಇರುತ್ತೆ, ಎ ಸಿ ವರ್ಕಿಂಗ್ ಅಲ್ಲಿ ಇರುತ್ತೆ, ಪವರ್ ವಿಂಡೋಸ್ ಅಲ್ಲಿ ವರ್ಕಿಂಗ್ ಅಲ್ಲಿ ಇರುತ್ತೆ. ಸ್ಮಾರ್ಟ್ ಹೈಬ್ರಿಡ್ ಅಂತ ನಾವು ಏನು ಹೇಳ್ತೀವಿ, ಅದಕ್ಕೊಂದು ಅಡಿಷನ್ ಲೀಥಿಯಂ ಅಯಾನ್ ಬ್ಯಾಟ್ರಿ ಬರುತ್ತೆ, ಅದ್ರ ಸಪೋರ್ಟ್ ಇಂದ ನಿಮಗೆ ರನ್ ಆಗ್ತಾ ಇರುತ್ತೆ. ಮತ್ತೆ ನಿಮಗೆ ಗ್ರೀನ್ ಸಿಗ್ನಲ್ ಬಂತು, ಅವಾಗ ಏನಾಗುತ್ತೆ ಜಸ್ಟ್ ಕ್ಲಚ್ ಅಪ್ಲೈ ಮಾಡಿ ಇಂಜಿನ್ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಡ್ಯೂರೇಷನ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಫ್ಯೂಲ್ ಸೇವ್ ಆಗುತ್ತೆ, ಮೈಲೇಜ್ ಇನ್ಕ್ರೀಸ್ ಆಗುತ್ತೆ ನಿಮಗೆ. ಸೊ ಇದು ನಿಮಗೆ 3 ways ಅಲ್ಲಿ ನಿಮಗೆ ಅದು ಇಂಜಿನ್ ಆನ್ ಆಗುತ್ತೆ. ಯಾವಾಗ ಅಂತಂದ್ರೆ ಒಂದು ಕ್ಲಚ್ ಅಪ್ಲೈ ಮಾಡಿದಾಗ, ಇಲ್ಲ ನೀವು ಮರ್ತ್ಬಿಟ್ಟು ಸೀಟ್ ಬೆಲ್ಟ್ ಅನ್ನು ರಿಮೂವ್ ಮಾಡಿದಾಗ ಡ್ರೈವರ್ ಸೈಡ್, ಅವಾಗ ಆಟೋಮೆಟಿಕ್ಲಿ ಇಂಜಿನ್ ಆನ್ ಆಗುತ್ತೆ. ಇಲ್ಲ ಎ ಸಿ ಟೆಂಪರೇಚರ್ ಏನಾದರೂ ಕಡಿಮೆ ಆದಾಗ ಇಂಜಿನ್ ಆನ್ ಆಗುತ್ತೆ, ಮತ್ತೆ ಏನೊಂದು ವೆಹಿಕಲ್ ರೋಲ್ ಆದರೆ ಡೌನ್ ಇದ್ದಾಗ ರೋಲ್ ಆದರೆ ಆಟೋಮೆಟಿಕ್ಲಿ ಇಂಜಿನ್ ಆನ್ ಆಗುತ್ತೆ. ಇಷ್ಟು ನಿಮಗೆ ಆಗುತ್ತೆ. ಇನ್ ಕೇಸ್ ಇದು ಯಾವುದು ಆಗಿಲ್ಲ ಅಂತಂದ್ರೆ ನಿಮಗೆ ಮ್ಯಾಕ್ಸಿಮಮ್ 3 minutes ನಿಮಗೆ ಅದು ವರ್ಕಿಂಗ್ ಅಲ್ಲಿ ಇರುತ್ತೆ, ಆಮೇಲೆ 3 minutes ಅಂದರೆ 180 seconds ಅನ್ನು ಆಟೋಮೆಟಿಕ್ಲಿ ಇಂಜಿನ್ ಆನ್ ಆಗುತ್ತೆ. ಸರ್, ಇಲ್ಲಿ ಇಂಜಿನ್ ಮೋಟರ್ ಬ್ಯಾಟ್ರಿ ಅಂತ ಏನಿದೆ, ಇದೆ ಸ್ಮಾರ್ಟ್ ಹೈಬ್ರಿಡ್ ನಿಮ್ಗೆ ಹಿಂಗೆ ವರ್ಕ್ ಆಗ್ತಾ ಇದೆ ಅಂತ ನಿಮಗೆ ತೋರಿಸುತ್ತೆ. ನಿಮಗೆ ನೀವು ವೆಹಿಕಲ್ ಮೂವ್ ಮಾಡಬೇಕಾದ್ರೆ ಸೊ ಇಂಜಿನ್ ಇಂದ ಸಪೋರ್ಟ್ ಹೆಂಗೆ ಬರುತ್ತೆ, ಮತ್ತೆ ಬ್ಯಾಟ್ರಿ ಇಂದ ಸಪೋರ್ಟ್ ಹೆಂಗೆ ಬರುತ್ತೆ, ಮೋಟರ್ ಹೆಂಗೆ ರನ್ ಆಗುತ್ತೆ ನಿಮಗೆ ಅದು ಇಂಡಿಕೇಟ್ ಮಾಡುತ್ತೆ. ಯಾವ್ಯಾವ ಪ್ರೈಸ್ ವೇರಿಯಂಟ್ಸ್ ಇದೆ, ಅಂದ್ರೆ ಏನೇನು ವೇರಿಯಂಟ್ ಅಲ್ಲಿ ಬರುತ್ತೆ, ಏನು ಪ್ರೈಸ್ ಅಲ್ಲಿ ಬರುತ್ತೆ? ಬರೋದೇ ಇದರಲ್ಲಿ ಎರಡೇ ವೇರಿಯಂಟ್. ಓಕೆ, ಆಲ್ಫಾ ಮತ್ತೆ ಝೀಟಾ. ಓಕೆ, ಝೀಟಾ ಬಂದು ನಿಮಗೆ ಸ್ಟಾರ್ಟಿಂಗ್ ವೇರಿಯಂಟ್ ನಿಮಗೆ. ಓಕೆ, ಲೈಕ್ ಮಿಡ್ ವೇರಿಯಂಟ್. ಓಕೆ, ಅದು ಪ್ರೈಸ್ ವೈಸ್ ಹೋಗ್ತೀನಿ ನಿಮಗೆ 12,87,000 ಇದೆ ಆನ್ ರೋಡ್ ಪ್ರೈಸ್. ಓಕೆ, ಆಲ್ಫಾ ಬಂದು ನಿಮಗೆ 1371 ಬರುತ್ತೆ. 1371 ಆಲ್ಫಾಗು ಮತ್ತೆ ಝೀಟಾಗೂ ಏನು ಡಿಫ್ರೆನ್ಸ್ ಬರುತ್ತೆ? ಡಿಫ್ರೆಂಟ್ ವೈಸ್ ಹೋಗ್ತೀನಿ ಅಂದ್ರೆ ನಿಮಗೆ ಒಂದು ಲೆದರ್ ಅಪ್ ಸ್ಟೇರಿಂಗ್, ಲೆದರ್ ಅಪೋಸಿಟ್ ಲೆದರ್ ರ್ಯಾಪ್ ಸ್ಟೇರಿಂಗ್ ಬರುತ್ತೆ ನಿಮಗೆ ಆಲ್ಫಾ. ಓಕೆ ಓಕೆ, ನನ್ ಸೀಟ್ ಕವರ್ ನಿಮಗೆ ಪ್ಯೂರ್ ಲೆದರ್ ಸೀಟ್ ಕವರ್ ಬರುತ್ತೆ ಕಂಪನಿ ಕಡೆಯಿಂದಾನೆ ಬರುತ್ತೆ. ಹೌದು, ಮತ್ತೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇದರಲ್ಲಿ ಬರಲ್ಲ, ಬೇಸಿಕ್ ಅಲ್ಲಿ ಬರಲ್ಲ. ದೆನ್ ನಿಮಗೆ ಆಟೋ ಹೆಡ್ ಲ್ಯಾಂಪ್ಸ್, ಓಕೆ, ಆಟೋ ಮೋಡ್, ಇಷ್ಟು ನಿಮಗೆ ಆಪ್ಷನ್ ಅದ್ರಲ್ಲಿ ಟಾಪ್ ಅಂಡ್ ಬರುತ್ತೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಪ್ರೈಸ್? ಪ್ರೈಸಿಂಗ್ ವೈಸ್ ಆಲ್ಮೋಸ್ಟ್ ನಿಮಗೆ 90,000 ಡಿಫ್ರೆನ್ಸ್ ಬರ್ತದೆ. 90,000 ಅಲ್ಲಿ ನಿಮಗೆ ರೇರ್ ಪಾರ್ಕಿಂಗ್ ಕ್ಯಾಮ್ರಾ, ಲೆದರ್ ಸೀಟ್ಸ್, ಸೀಟ್ ಕವರ್ಸ್, ಲೆದರ್ ಅಪ್ ಸ್ಟೇರಿಂಗ್, ಆಟೋ ಹೆಡ್ ಲ್ಯಾಂಪ್ಸ್ ಇಷ್ಟು ಬರುತ್ತೆ ನಿಮಗೆ. ಎಕ್ಸ್ಟ್ರಾ ಬರುತ್ತೆ, ಅಷ್ಟಾದ್ರೆ ಟಾಪ್ ಎಂಡ್ ಆಗುತ್ತೆ. ಓಕೆ, ಇಲ್ಲ ಕಸ್ಟಮರ್ಸ್ ಬೇಕಾದ್ರೆ ಇದನ್ನು ತಗೊಂಡು ಅದನ್ನು ಕಸ್ಟಮೈಸ್ ಮಾಡಿಸ್ಕೋಬಹುದು. ಓಕೆ, ಏನು ಇನ್ನೊಂದೇನು ಹೇಳ್ತಾ ಇದ್ರಲ್ಲ, ಆಟೋಮೆಟಿಕ್ ಕೂಡ ಇದ್ರಲ್ಲಿ ಅವೈಲೇಬಲ್ ಇದೆ. ಓಕೆ, ಆಟೋಮ್ಯಾಟಿಕ್ ಇದೆ, ಎಯ್ಟಿ ಫೋರ್ ಸ್ಪೀಡ್ ಬರುತ್ತೆ. ಓಕೆ, ಸೊ ಅದು ನಿಮಗೆ ಪ್ರೈಸಿಂಗ್ ವೈಸ್ ಹೋಗ್ತೀನಿ ಅಂದ್ರೆ 1436 ಬರುತ್ತೆ. ಓಕೆ, ಝೀಟಾ ವೇರಿಯಂಟ್, ಆಲ್ಫಾ ವೇರಿಯಂಟ್, 20 ಬರುತ್ತೆ. ಓಕೆ, ಆಟೋಮ್ಯಾಟಿಕ್ ಅಂಡ್ ಮ್ಯಾನ್ಯುಯಲ್ ಎರಡು ಅವೈಲೇಬಲ್ ಇದೆ. ಓಕೆ, ಸರ್ವಿಸ್ ಕಾಸ್ಟ್ ಏನು ಬರುತ್ತೆ ಸರ್? ಸರ್ವಿಸ್ ಕಾಸ್ಟ್ ಒಂದು ಮಾರುತಿ ನಿಮಗೆ ಅರೌಂಡ್ 8,000
ಅದರಲ್ಲಿ ಏನು ಪೇಮೆಂಟ್ಸ್ ಇರಲ್ವಾ? ಫಸ್ಟ್ ಟೂ ಸರ್ವಿಸಲ್ಲಿ ಆಯಿಲ್ ಚೇಂಜಸ್ಗೆ ಏನು ಇರುತ್ತಾ? ಅದು ಇರಲ್ವಾ? ಇದ್ರೆ ಮಾತ್ರ ನಿಮಗೆ ಥರ್ಡ್ ಫ್ರೀ ಸರ್ವಿಸ್ ಇರುತ್ತೆ, ನಿಮಗೆ 10,000 ಇರುತ್ತಲ್ಲ ಅವಾಗ ಮಾತ್ರ ನಿಮಗೆ ಆಯಿಲ್ ಚೇಂಜ್ಗೆ ಚಾರ್ಜ್ ಮಾಡ್ತಾರೆ. ಅದಾದ್ಮೇಲೆ ಪೇಡ್ ಸರ್ವಿಸ್ ಆದರೆ 10,000 ಅವ್ರು ನಿಮಗೆ ಒಂದ್ಸರಿ ಪೇಡ್ ಸರ್ವಿಸ್ ಇರುತ್ತೆ. ಓಕೆ, 8,000 to 9,000 ರುಪೀಸ್ ಚಾರ್ಜಸ್ ಬರುತ್ತೆ. ಓನ್ಲಿ 8,000 to 9,000 ಎವ್ರಿ 10,000ಗೆ? ಓಕೆ, ನೋಡಿದ್ರಲ್ಲ XL6 ಕಾರ್ದು ಓವರಾಲ್ ವೀವ್ ಪರ್ಫಾರ್ಮೆನ್ಸ್ ಹೇಗಿದೆ, ಇಂಜಿನ್ ಹೇಗಿದೆ, ಮತ್ತು ನೀವೇನಾದ್ರು ತೊಗೋಬೇಕು ಅಂದರೆ ಯಾವ್ಯಾವ ವೇರಿಯಂಟ್ಸಲ್ಲಿ ಬರುತ್ತೆ, ಅದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ, ಮತ್ತು ಮೈಲೇಜು, ಮತ್ತು ನೀವು ಮೇಂಟೈನ್ ಮಾಡಿದ್ರೆ ಸರ್ವಿಸ್ ಕಾಸ್ಟ್ ಹೇಗಿರುತ್ತೆ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ. ಸರ್, ಇದಕ್ಕೆ ಸೇಫ್ಟಿ ರೇಟಿಂಗ್ಸ್ ಏನು ಕೊಟ್ಟಿದ್ದಾರೆ? ಸೇಫ್ಟಿ ರೇಟಿಂಗ್ಸ್ ಇದಕ್ಕೆ 2-3 ಇರ್ಬೋದಾ? 3 star ಅರೌಂಡ್ 3 star ರೇಟಿಂಗ್ಸ್ ಬರುತ್ತೆ. ಬಟ್ ನೀವೇನಾದರೂ ಇನೋವಾಗಿ ಹೋಗ್ತೀನಿ ಅಂದರೆ ನಿಮ್ಗೆ ಗೊತ್ತೇ ಇದೆ, ಒಂದು 20-25 lakhs ಇದೆ ಬಟ್ ಟಾಪ್ ಎಂಡ್. ಬಟ್ ಅದನ್ನೇ ನೀವು ಅದೇ ಫೀಚರ್ಸ್ ಸಿಗುತ್ತೆ, ಆದರೆ ಇನೋವಾ ಅಲ್ಲ, ಅದರಲ್ಲಿ ಏನು ಸಿಗುತ್ತೋ ಅದೇ ಥರ ಫೀಚರ್ ಅದೇ ಸೈಜ್ ಇರುತ್ತೆ. ನೀವು ಫ್ಯಾಮಿಲಿ, ಬಿಗ್ ಫ್ಯಾಮಿಲಿ ಇದ್ದರೆ ಆ ಥರ ಕಾರ್ನ ಬಜೆಟಲ್ಲಿ ಹುಡುಕ್ತಾ ಇದ್ದರೆ ಒಂದು 12 lakhs ಅದೇ ಥರ ಎಲ್ಲ ಫೀಚರ್ಸ್ ಸಿಗುವಂಥ ಕಾರ್. ಅಂದರೆ ಪರ್ಫಾರ್ಮೆನ್ಸ್ ಚೇಂಜ್ ಆಗ್ಬೋದು, ಬಟ್ ಫೀಚರ್ಸ್ ಮತ್ತು ಫ್ಯಾಮಿಲಿಗೆ ಬೆಸ್ಟ್ ಕಾರು, ಬಜೆಟಲ್ಲಿ ಬೆಸ್ಟ್ ಕಾರು ಮಾರುತಿ ಸುಜುಕಿ XL6. ಸೊ ಅದನ್ನು ತಿಳ್ಸ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದ್ದೀನಿ. ಸೊ ನಮ್ಮ ಎಫರ್ಟ್ಗೆ ಒಂದು ಲೈಕ್ ಮಾಡಿ, ಮತ್ತು ಮಾರುತಿ ಸುಜುಕಿ ನೆಕ್ಸ್ಟ್ ಶೋರೂಮ್ ಸರ್ ನಿಮ್ಮ ನೇಮ್ ಚಂದನ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ಓಕೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ, ಅಂದರೆ ನಿಮಗೇನೇ ಕಮೆಂಟ್ಸ್ ಇದ್ದರು ಅಥವಾ ಅನಿಸಿಕೆ ಇದ್ದರು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.